ಹಾಂ ಸರಿ ಸರಿ ಸರಿ, ಆ ಸಿಗ್ನೇಚರ್ ಆಯಿತು, ನಾಳೆ ಕಳಿಸ್ತೇವೆ ಬನ್ನಿ. ಹಾಂ ಆಫೀಸ್ ಹತ್ರ ಬನ್ನಿ. ಕನಸು ಅಂದ್ರೆ ನಾನೇ ಸರ್, ನಿಮ್ಮನ್ನು ಅವರ ಮನೆಗೆ ಹೋಗೋಕೆ ಹೇಳಿದ್ದಾರೆ, ಅವರು ಇವತ್ತು ಆಫೀಸ್ ಬರಲ್ಲ ಅಂತ. ವೆಲ್ಕಮ್ ಟು ಮೈ ಪ್ಯಾಲೇಸ್. ನೀನಾ? ಹೌದು ನಾನೇ. ಪರವಾಗಿಲ್ಲ, ಚೆನ್ನಾಗೇ ನೆನ್ಬಿಟ್ಕೊಂಡಿದ್ಯಾ? ಹೇ, ನಾನು ನಿನ್ನ ಹತ್ರ ಮಾತಾಡೋಕ್ ಬಂದಿರೋದಲ್ಲ, ನಾ ವಿ ಸಿ ಸರ್ನ ಮೀಟ್ ಆಗೋಕ್ ಬಂದಿರೋದು. ಅಫ್ಕೋರ್ಸ್ ಮೀಟ್ ಆಗ್ಬೋದು, ಅದಕ್ಕಿಂತ ಮುಂಚೆ ನಿಮ್ಗೊಂದು ಶಾಕಿಂಗ್ ನ್ಯೂಸ್ ಇದೆ. ಯು ನೋ, ನಿನ್ನ 10 ಕಾಲೇಜ್ ಅಪ್ಲಿಕೇಶನ್ಸ್ ರಿಜೆಕ್ಟ್ ಆಗೋದಕ್ಕೆ ನಾನೇ ಕಾರಣ. ನೀನಾ? ಹ್ಮ್, ನಾನೇ. ಅವತ್ತೆಲ್ಲಾರ ಮುಂದೆ ನನ್ನ ಕಾಲು ಅಡಿಗಾಕಿ ಒದ್ದೆ ಅಲ್ವಾ, ಇವತ್ತು ನೀನೇ ನನ್ನ ಕಾಲು ಬಿಡಕ್ಕೆ ಮರವಾಗಿ ಮಾಡಿದೆ. ಹೇ, ನಿನ್ನ ಹತ್ರ ಏನು ಮಾತು? ಐ ಜಸ್ಟ್ ವಾಂಟ್ ಟು ಮೀಟ್ ವಿ ಸಿ ಸರ್, ದ್ಯಾಟ್ಸ್ ಇಟ್. ಏ ಯಂಗ್ ಲೇಡಿ, ಕಮ್ ಹಿಯರ್. ನಮಸ್ತೆ ಸರ್. ಸರ್ ಸರ್, ಇದು ಡಿಪ್ಲೊಮಾ ಕಾಲೇಜ್ ಸ್ಟಾರ್ಟ್ ಮಾಡೋಕ್ಕೆ ಪರ್ಮಿಷನ್ ಲೆಟರ್. ಆಸ್ ಪರ್ ಯೂನಿವರ್ಸಿಟಿ ರೂಲ್ಸ್, ಲ್ಯಾಬ್ಸ್, ಬಿಲ್ಡಿಂಗ್ಸ್, ಎಲ್ಲ ಫೆಸಿಲಿಟಿನೂ ಇದೆ ಸರ್. ಐ ಜಸ್ಟ್ ನೀಡ್ ಯುವರ್ ಸಿಗ್ನೇಚರ್ ಫಾರ್ ಅಪ್ರೂವಲ್ ಸರ್. My son is my world. ನೀನು ಅವನಿಗೆ ಅವಮಾನ ಮಾಡಿದ್ಯಲ್ವಾ? You never get permission. You must suffer. ಸರ್ ಇದು ಅನ್ಯಾಯ. ಇದೇ ನ್ಯಾಯ? ಏಯ್, ಒಂಟಿಯಾಗಿರೋದಕ್ಕೆ ಬಯಸ್ತಾ ಇದ್ಲು, ಸುಮ್ಮನೆ ಎದ್ದು ಕಿರ್ಚಿಯೋದು, ಕೋಪ ಮಾಡಿ
ನಡೆಯೋದನ್ನೇ ಮರ್ತು ಹೋದ್ಲು. ವೀಲ್ ಚೇರ್ನಲ್ಲಿ ಹೋಗೋ ಥರ ಆಯಿತು. ಅವಳ ಹತ್ರ ಮಾತಾಡಿದ ಕೌನ್ಸಿಲರ್ ಒಂದು ಮಾತು ಹೇಳಿದ್ರು, ಅವಳ ಬಾಡಿಗೆ ಮತ್ತು ಬ್ರೈನ್ಗೆ ಏನು ಎಫೆಕ್ಟ್ ಆಗಲಿಲ್ಲ, ಆದರೆ ಮನಸ್ಸಿಗೆ ದೊಡ್ಡ ಆಘಾತ ಆಗಿದೆ. ಅವಳ ಮನಸ್ಸಿನಲ್ಲಿ ಕಾಡಿದ ಅಸಹಾಯಕತೆ ಫಿಸಿಕಲ್ ಸಿಂಪ್ಟಮ್ಸ್ಗಳಲ್ಲಿ ತೋರಿಸ್ತಾ ಇದೆ. ಅವಳ ಬಾಡಿಯಲ್ಲಿ ಯಾವುದೇ ಶಕ್ತಿ ಇಲ್ಲ ಅಂತ ಅವಳು ಅಂದ್ಕೊಂಡಿದ್ದಾಳೆ. ಇದನ್ನು ನಾವು ಕನ್ವರ್ಷನ್ ಡಿಸಾರ್ಡರ್ ಅಂತ ಕರೀತೇವೆ. ಇದರಿಂದ ಅವಳು ಹೊರಗೆ ಬರಬೇಕು ಅಂತಂದರೆ ಅವಳು ಏನು ಸಾಧಿಸಬೇಕು ಅಂತ ಹೊರಟಿದ್ದಾಳೆ ಅದು ಅವಳ ಕಣ್ಣು ಮುಂದೆ ಸಂಭವಿಸಬೇಕು. ಆಗ ಅವಳಲ್ಲಿ ದೊಡ್ಡ ಪರಿವರ್ತನೆ ಆಗ್ತದೆ, ಅವಳು ಮತ್ತೆ ಮುಂಚಿನ ರೀತಿಯಲ್ಲಿ ಆಗ್ತಾಳೆ. ಈ ಮಾತುಗಳು ನನ್ನನ್ನು ತುಂಬ ಯೋಚನೆ ಮಾಡೋ ಥರ ಮಾಡಿತು. ಅವಳಿಗೆ ದೊಡ್ಡ ಕನಸು ಅಂತ ಇದ್ದಿದ್ದು ಕಾಲೇಜು. ಅದು ಸ್ಟಾರ್ಟ್ ಆದರೆ ಅವಳು ಮತ್ತೆ ನಾರ್ಮಲ್ ಆಗ್ತಾಳೆ ಅನ್ನೋ ಆಸೆ ಹುಟ್ಟಿತು. ದಿನದಿಂದ ದಿನಕ್ಕೆ ಮಗಳ ಪರಿಸ್ಥಿತಿ ನನಗೆ ನೋಡೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಪರ್ಮಿಷನ್ಗಾಗಿ ತುಂಬ ಓಡಾಡಿದೆ, ಆದರೆ ಎಲ್ಲ ಟೈಮ್ ರಿಜೆಕ್ಟ್ ಆಯಿತು. ಆಗ ಮಗಳಿಗೋಸ್ಕರ, ಮಗಳ ಭವಿಷ್ಯಕ್ಕೋಸ್ಕರ ಅನಿವಾರ್ಯವಾಗಿ ತಪ್ಪು ಅಂತ ಗೊತ್ತಿದ್ರು ವಿಥೌಟ್ ದಿ ಪರ್ಮಿಷನ್ ಆಫ್ ಯೂನಿವರ್ಸಿಟಿ ಕಾಲೇಜ್ ಸ್ಟಾರ್ಟ್ ಮಾಡಿದೆ. ಕಾಲೇಜ್ನಲ್ಲಿ ಕೇಳ್ತಾ ಇದ್ದ ಬೆಲ್ ಶಬ್ದ, ಕನಸುಗಳನ್ನು ಹೊತ್ತು ಕಾಲೇಜಿಗೆ ಬರೋ ಸ್ಟೂಡೆಂಟ್ಸ್ಗಳ ಖುಷಿ, ನಗು, ಕೇಕೆ, ಇದನ್ನೆಲ್ಲ ಅವಳು ನೋಡಿದಾಗ ಐ ಸಾ ಟ್ರೆಮಂಡಸ್ ಚೇಂಜಸ್ ಇದ. ಅದಕ್ಕೆ ಕಾಲೇಜನ್ನು ಹಾಗೇ ಮುಂದುವರಿಸಿದೆ. ಕೊನೆಗೆ ಕಾಲೇಜಿಗೆ ಬಂದಿರೋ ಸ್ಟೂಡೆಂಟ್ಸ್ಗೆ ಸರ್ಟಿಫಿಕೇಟ್ ಕೊಡೋ ವಿಷಯ ಬಂದಾಗ ಫೇಕ್ ಸರ್ಟಿಫಿಕೇಟ್ ಪ್ಲ್ಯಾನ್ ಬಂತು. ನನ್ನ ಮಗಳ ಸಂತೋಷದ ಕನಸಿಗೆ ಸಾವಿರಾರು ಮಕ್ಕಳು, ಹೆತ್ತವರು ಎಲ್ಲರ ಕನಸನ್ನು ಮಾರಾಟಕ್ಕಿಟ್ಟೆ. ನನ್ನ ತಪ್ಪು ಮಾಡಿಬಿಟ್ಟೆ. ಐ ಆಮ್ ಸಾರಿ. ಬುಕ್ಸ್ ಏನಾದರೂ ಬೇಕಾ? ಬುಕ್ಸ್ ಬೇಕು. ಓ, ನೀವಾ? ಓ, ಕನಸಿನ ಗಿರಾಕಿ, ವಾಟ್ ಅ ಚೇಂಜ್. ಬನ್ನಿ ಕೂತ್ಕೊಳ್ಳಿ. ಅವತ್ತು ಪುಸ್ತಕ ಬೇಡ ಅಂದಿದ್ರಿ. ಹೌದು, ಕಾಲ ಎಲ್ಲವನ್ನು ಬದಲಿಸುತ್ತೆ. ಮತ್ತೆ ಈಗಲೂ ಬುಕ್ಸ್ ಮಾಡ್ತಿದ್ದೀರಾ? ಹಾ, ಬುಕ್ಸ್ ಸೇಲ್ ಮಾಡೋದ್ರ ಜೊತೆಗೆ ನಾನು ನಿಮಗೆ ಅವತ್ತು ಹೇಳಿರೋ ಥರನೇ ಯು ಪಿ ಎಸ್ ಸಿ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೆ. ಎಲ್ಲಿ ಟೈಮ್ ಸಿಗುತ್ತೋ ಅಲ್ಲಿ ಲೆಕ್ಚರ್ಸ್ ಕೇಳ್ತಾ ಇದ್ದೆ. ಲೈಬ್ರರಿನಲ್ಲಿ ಕೆಲಸ ಮಾಡ್ತಿದ್ದ ನನ್ನ ಅಮ್ಮ ದಿನ ಬೇರೆ ಬೇರೆ ಪುಸ್ತಕಗಳನ್ನು ಓದಿ ರೆಕಾರ್ಡ್ ಮಾಡಿ ಕೊಡ್ತಾ ಇದ್ಲು. ನಾನು ಅವುಗಳನ್ನೇ ಕೇಳ್ಕೊಂಡು ತಯಾರಾಗ್ತಾ ಇದ್ದೆ. ಅವಳು ಮನೆ ಕೆಲಸಗಳನ್ನೆಲ್ಲ ಮುಗಿಸಿ ನನಗೆ ಎಲ್ಲ ಸಬ್ಜೆಕ್ಟ್ಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ಲು. ಮೇನ್ಸ್ ಎಕ್ಸಾಮ್ ಬರ್ದೆ ಪಾಸ್ ಆದೆ, ಇಂಟರ್ವ್ಯೂ ಅಟೆಂಡ್ ಮಾಡಿದೆ. ರಿಸಲ್ಟ್ ದಿವಸ ಅಮ್ಮ ನನ್ನ ಟ್ಯಾಬ್ನಲ್ಲಿ ರ್ಯಾಂಕ್ ಲಿಸ್ಟನ್ನು ನೋಡ್ತಾ ಇದ್ಲು. ಈಗಾಗಲೇ 4 ಬಾರಿ ಪರೀಕ್ಷೆ ಬರೆದಿದ್ದ ನಾನು ಐದನೇ ಬಾರಿ ಪಾಸ್ ಆಗ್ತೀನೋ ಇಲ್ಲೋ ಅನ್ನೋ ಭಯ ನನ್ನಲ್ಲಿ ಕಾಡ್ತಾ ಇತ್ತು. ರವಿ, ನೀ ಪಾಸ್ ಆದಿ ಕಣೋ. ಅಮ್ಮ, ಥ್ಯಾಂಕ್ಸ್ ಅಮ್ಮ. ನನ್ನ ಕುರುಡು ಕಣ್ಣುಗಳಲ್ಲಿ ಕಣ್ಣೀರು ಸುರಿಯಿತು. ಅಗಾಧವಾದದ್ದೇನನ್ನೋ ಸಾಧಿಸಿದೆ ಅನ್ನೋ ಸಂಭ್ರಮ ನನ್ನ ಮನಸ್ಸಲ್ಲಿ ಮೂಡಿತು. ವಾವ್, ಗ್ರೇಟ್. ನಾನು ಬದುಕಿನಲ್ಲಿ ತುಂಬ ಕನಸುಗಳನ್ನ ಕಂಡೆ, ಯಾವುದು ನನಸಾಗಲಿಲ್ಲ. ಆದರೆ ನೀವು ಒಂದೇ ಒಂದು ಕನಸು ಕಂಡ್ರಿ, ಅದನ್ನೇ ಬೆನ್ ಹತ್ತಿ ನನಸು ಮಾಡಿಕೊಂಡ್ರಿ. ಕಂಗ್ರಾಟ್ಸ್. ಅದಿರಲಿ,
ಮತ್ತೆ ಯಾಕೆ ಈ ಪುಸ್ತಕ ವ್ಯಾಪಾರ? ಭೂಮಿ ತಿರುಗೋದನ್ನ ಮರೆತಿದ್ರೆ ನಾವು ಹಗಲಲ್ಲಿ ಸೂರ್ಯನ ನೋಡ್ತಿರ್ಲಿಲ್ವಂತೆ, ರಾತ್ರಿ ನಕ್ಷತ್ರಗಳ ರಂಗೋಲಿ ನೋಡ್ತಿರ್ಲಿಲ್ವಂತೆ. ಮನುಷ್ಯ ಆದವನು ಆಡಿದ ಮಾತು ಮರಿಬೋದು, ಕೇಳಿದ ಮಾತು ಮರಿಬೋದು, ಆದ್ರೆ ಅನ್ನ ಕೊಟ್ಟ ಮೂಲನ ಯಾವತ್ತೂ ಮರಿಬಾರ್ದು ಕಣಮ್ಮ. ಗ್ರೇಟ್. ಎಕ್ಸ್ಕ್ಯೂಸ್ ಮೀ, ನನ್ನ ನೆನಪಿದ್ಯಾ? ಹೇ, ಹೌ ಕ್ಯಾನ್ ಐ ಫಾರ್ಗೆಟ್ ಯು? ನಾನೀಗ ತುಂಬಾ ಖುಷಿಯಾಗಿದ್ದೀನಿ. ಅದು ನಿನ್ನಿಂದ ಸೂರ್ಯ. ನೀನ್ ಅವತ್ತೊಂದು ಮಾತು ಹೇಳಿದ್ದೆ, ನೆನ್ಪಿದ್ಯಾ? ಆ ಮಾತುಗಳೇ ನನ್ನ ಮತ್ತೆ ಡಾನ್ಸರ್ ಆಗೋ ತರ ಮಾಡಿದ್ದು. ಈ ಜಗತ್ಗೆ ನಾನೇನು ಅನ್ನೋದನ್ನ ಪ್ರೂವ್ ಮಾಡ್ಬೇಕು ಅನಿಸ್ತು. ನನ್ನ ಕಂಫರ್ಟ್ ಝೋನ್ ಇಂದ ಹೊರಗ್ ಬಂದೆ. ಒಂದೇ ಕಾಲ್ನಲ್ಲಿ ಡಾನ್ಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ, ಬಿದ್ದೆ. ಆದ್ರೆ ಕೃತಕ ಕಾಲು ನನ್ನ ಕೈ ಹಿಡಿತು. ನಾನು ಮತ್ತೆ ಡಾನ್ಸರ್ ಆದೆ. ಹಾ, ಒಂದು ಗುಡ್ ನ್ಯೂಸ್ ಇದೆ. ನೆಕ್ಸ್ಟ್ ಸಂಡೇ ನನ್ನ ಸೋಲೋ ಪರ್ಫಾರ್ಮೆನ್ಸ್ ಇದೆ, ನೀವು ತಪ್ಪದೇ ಬರಬೇಕು. ಸೂಪರ್, ರಿಯಲಿ ಗ್ರೇಟ್. ನೀನು ಸಾಧಕಿ, ಇವರು ಸಾಧಕ, ನಿಮ್ಮಿಬ್ರ ಮಧ್ಯೆ ನಾನು ವೇಸ್ಟ್ ಬಾಡಿ ಅನಿಸ್ತಾ ಇದೆ. ಹೇ ಜೆಂಟಲ್ಮ್ಯಾನ್, ಡೋಂಟ್ ಥಿಂಕ್ ಲೈಕ್ ದಟ್. ನಾವು ನಮ್ಮ ಕನಸು ನನಸು ಮಾಡದಿದ್ರು ಬೇರೆಯವರ ಕನಸಿಗೆ ಜೊತೆ ಆಗ್ತೀವಲ್ಲ, ಅದು ಕೂಡ ದೊಡ್ಡ ಸಾಧನೆಯೇ. ನಾವು ನಮ್ಮ ಕನಸು ನನಸು ಮಾಡದಿದ್ರು ಬೇರೆಯವರ ಕನಸಿಗೆ ಜೊತೆ ಆಗ್ತೀವಲ್ಲ, ಅದು ಕೂಡ ದೊಡ್ಡ ಸಾಧನೆಯೇ. ಸರ್, ನಿಮ್ಮ ಮಗಳ ಕನಸಿಗೆ ನಾನ್ ಜೊತೆ ಆಗ್ತೀನಿ. ಆ ಕನಸನ್ನ ನಾನ್ ನನಸು ಮಾಡ್ತೀನಿ. ನಡೆದಷ್ಟಿದೆ ಪಡೆಯುತ್ತಿರು ಪಡೆವಾ ಫಲವು ಪಡೆದಷ್ಟಿದೆ. ಹೋರಾಡುಪ ಈ ಲೋಕದ ರಣರಂಗದಿ ಗೆಲ್ಲುಪ, ಈ ಜಾಡುಪ ಈ ಕಾಲದ ಕಡಲ ತೀರ ಸೇರುವ. ನಡೆಯುತ್ತಿರು ನಡೆವ ನೆಲವು ನಡೆದಷ್ಟಿದೆ ಪಡೆದಷ್ಟಿದೆ. ಹಲೋ ಸರ್, ಕನ್ಸು ಕಾಲೇಜ್ ಪರ್ಮಿಷನ್ಗೆ ನಿಮ್ ಸಿಗ್ನೇಚರ್ ಆಗ್ಬೇಕಿತ್ತು. ನೀವು ಸಿಗ್ನೇಚರ್ ಹಾಕಲ್ಲ ಅನ್ನೋಕೆ ಯಾವ ಕಾರಣನೂ ಇಲ್ಲ. ಆಸ್ ಪರ್ ದ ಯೂನಿವರ್ಸಿಟಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಬಿಲ್ಡಿಂಗ್, ಕ್ಲಾಸ್ ರೂಮ್ ಸ್ಟ್ರಕ್ಚರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಲೆಕ್ಚರರ್ಸ್ ಲ್ಯಾಬ್ ಎಕ್ವಿಪ್ಮೆಂಟ್ಸ್ ಯಾವುದಕ್ಕೂ ಏನ್ ಕಡಿಮೆ ಇಲ್ಲ. ಇನ್ನೇನ್ ಬೇಕು ಸರ್?